ओम वयगुम सोम व्रते तव मनस्तनूषु बिभ्रतः प्रजावन्तो अशीमहि श्री गुरुभ्यो नमः हरि ओम। ಆತ್ಮೀಯ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಉತ್ತರದ ದಿಗ್ಭಾಗದಲ್ಲಿ ಅಂದರೆ ಉತ್ತರದ ಬಾಗಿಲು ಅಥವಾ ನಂದಿಯ ಬಾಗಿಲು ಅನ್ನುವಂಥದ್ದೇನಿದೆ, ಈ ಉತ್ತರದ ಬಾಗಿಲು ಎಲ್ಲರಿಗೂ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಯಾವ ರೀತಿಯಾಗಿ ನಾವು ನೋಡುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ. ಅದಕ್ಕೂ ಮುನ್ನ ಒಂದು ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡು ವಿಚಾರಗಳನ್ನು ನಾನು ನಿಮ್ಗೆ ಹೇಳಬೇಕು. ಯಾವುದು, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನೈಋತ್ಯ ಭಾಗ ತಗ್ಗಿನಲ್ಲಿ ಇರಬಾರದು. ಇದನ್ನು ಪಾಯಿಂಟ್ ಟು ಬಿ ನೋಟೆಡ್ ವೀಕ್ಷಕರೇ, ಇದನ್ನು ನೀವು ಬರ್ಕೊಳ್ಳಿ, ಇದು ನೀವು ಮನೆಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ನೀವು ಅಂದ್ಕೊಂಡಿರೋ ಕುಬೇರ ಮೂಲೆ ಅಂತೇನಿದೆ ನೈಋತ್ಯ ಭಾಗದಲ್ಲಿ, ಯಜಮಾನ ಮಲಗುವಂಥ ಸ್ಥಾನ ಅಥವಾ ಮಾಸ್ಟರ್ ಬೆಡ್ರೂಮ್ ಅಂತೇನು ಕರಿತೀವಿ, ಅದು ಮನೆಯ ಚೈಲ್ಡ್ಸ್ ಬೆಡ್ರೂಮು, ಹಾಲು, ಕಿಚನ್ನು ಇವೆಲ್ಲದಕ್ಕಿಂತ ಕನಿಷ್ಠ ಪಕ್ಷ 2 ಇಂಚ್ ಆದರೂ ಅಗಲ, ಅಂದರೆ ಹೈಟ್ ಇರಬೇಕು. ಅಗಲ ಅಂದರೆ ಈ ಥರ ಅಲ್ಲ, ಈ ಥರ ಹೈಟು, ಅಂದರೆ ಒಂದು ಸಣ್ಣದಾದಂಥ ಮೆಟ್ಲು, ಉದಾಹರಣೆಗೆ ಒಂದು 2 ಇಂಚು ಮೆಟ್ಲನ್ನು ನಾವು ಹತ್ತಿದ್ರೆ ಯಾವ ಥರ ಫೀಲ್ ಆಗುತ್ತೋ ಆ ಥರ ಫೀಲು ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರ್ ಆಗಬೇಕಾದ್ರೆ ಇರಬೇಕು. ಅರ್ಥಾತ್ ನಿಮ್ಮ ಮನೆಯ ನೈಋತ್ಯ ದಿಗ್ಭಾಗ ಎಲ್ಲ ಕಡೆಗಿಂತ ಎತ್ತರದಲ್ಲಿರಬೇಕು, ಕನಿಷ್ಠ ಪಕ್ಷ 2 ಇಂಚು. ಹಾಗೆ ಎಲ್ಲ ಭಾಗಕ್ಕಿಂತ ದೇವ ಮೂಲೆ ತಗ್ಗಿರಬೇಕು, ಈಶಾನ್ಯ ಭಾಗ 2 ಇಂಚೇ, ಜಾಸ್ತಿ ಇಲ್ಲ, ತಗ್ಗಿರಬೇಕು. ಅದರ ಜೊತೆಗೆ ದೇವ ಮೂಲೆಯ ಭಾಗದಲ್ಲಿ ಸ್ವಲ್ಪವಾದರೂ ಜಾಗ ಬಿಡಬೇಕು, ಅದು ಫುಲ್ಲು ಕವರ್ ಮಾಡಬಾರ್ದು, ದೇವ ಮೂಲೆಯಲ್ಲಿ ತೂಕ ಇಡಬಾರ್ದು. ಇದು 2 ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇನ್ನು ಉತ್ತರದ ಭಾಗ, ನಾನೀಗ ವಿಡಿಯೋ ಪ್ರಾರಂಭದಲ್ಲಿ ಒಂದು ಮಂತ್ರ ಹೇಳಿದೆ, ವಯಗುಂ ಸೋಮ ವ್ರತೆ ತವ ಮನಸ್ತನೂಷು ಬಿಭ್ರತಃ ಪ್ರಜಾವಂತೋ ಶೀಮಹಿ ಅಂತ. ಏನೀ ಮಂತ್ರ, ಯಾರೀ ಮಂತ್ರ ಇದೆ ಅಂತಂದರೆ, ಇದು ಕುಬೇರನ ಮಂತ್ರ, ಇದು ಬಂದು ಕುಬೇರನ ಮಂತ್ರ, ವೇದದಲ್ಲಿ ಬರುವಂಥ ಕುಬೇರನ ಮಂತ್ರ. ಗುರುಗಳೇ, ಕುಬೇರ ಮೂಲೆ ನೈಋತ್ಯದಲ್ಲೆಲ್ಲ ಬರೋದು, ನೀವ್ಯಾಕೆ ಉತ್ತರ ಕಡೆ ವಿಡಿಯೋ ಮಾಡಿದ ವಿಚಾರದಲ್ಲಿ ಕುಬೇರ ಮಂತ್ರ ಹೇಳಿದೆ ಅಂದರೆ, ನಿಜ ಹೇಳ್ತೀನಿ ವೀಕ್ಷಕರೇ, ನೀವೆಲ್ಲರೂ ಆಡುಭಾಷೆಯಲ್ಲಿ ಕುಬೇರ ಮೂಲೆ, ಕುಬೇರ ಮೂಲೆ, ಕುಬೇರ ಮೂಲೆ ಅಂತೇಳಿ ನೈಋತ್ಯ ಮೂಲೆ ಅಂತ ಕರಿತೀವಿ ಹೊರತು, ನಿಜವಾದ ಕುಬೇರ ಮೂಲೆ ಯಾವುದು ಅಂತಂದರೆ ಅದು ಉತ್ತರದ ಭಾಗ. ಅರ್ಥ ಮಾಡ್ಕೊಳ್ಳಿ, ನಿಜವಾದ ಕುಬೇರ ಮೂಲೆ ಯಾವುದು ಅಂದರೆ ಅದು ಉತ್ತರದ ಭಾಗ. ಈ ಉತ್ತರ ಭಾಗದಲ್ಲಿ ನೀವು ಡೋರನ್ನು ಇಡೋದ್ರಿಂದ ಕುಬೇರ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಅಷ್ಟೇ, ಅಂದರೆ ಎಲ್ಲರಿಗೂ ಅಲ್ಲ, ಎಲ್ಲರೂ ಉತ್ತರದ ಬಾಗಲಾಗತ್ತೆ ಅಂತಲ್ಲ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಗೆ ಹೇಳೋದೇನೆಂದರೆ, ನಿಮಗೆ ಯಾವ ಬಾಗಲಾಗುತ್ತೋ ಯಾವ ಬಾಗಲಾಗಲ್ವೋ ನಾನು ಯಾವುದೋ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಏನಪ್ಪ ಅಂದರೆ, ಪೂರ್ವ ಮತ್ತು ಉತ್ತರ ಎರಡದು ಸೇರಿ ಬಾಗಲಿಡ್ತಿರಲ್ಲ, ಅದ್ರ ವೈಬ್ರೇಷನ್ಸು 100 out of 100% ಇರುತ್ತೆ. ಅಂದರೆ ಪೂರ್ವದಲ್ಲೂ ಎಂಟ್ರೆನ್ಸ್ ಇರುತ್ತೆ, ಉತ್ತರದಲ್ಲೂ ಎಂಟ್ರೆನ್ಸ್ ಇರುತ್ತೆ. ಹಾಗಾಗಿ ಆ ಎಂಟ್ರೆನ್ಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಉತ್ತರದ ಭಾಗದಲ್ಲಿ ನೀವು ಎಂಟ್ರೆನ್ಸ್ ಇಡ್ತೀರಾ ಅಂತಂದರೆ, ಯಾವುದೇ ಕಾರಣಕ್ಕೂ ಉತ್ತರ ಭಾಗದಲ್ಲಿ ವಾಯುವ್ಯದ ಕಡೆಗೆ ನೀವು ಬಾಗಲನ್ನು ಇಡಬಾರದು. ಅಂದರೆ ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟ್ ಅಂತ ಏನು ಇಡ್ತೀವಿ ಅಂದರೆ, ದೇವ ಮೂಲೆಯಿಂದ ಉತ್ತರದ ಕಡೆಗೆ ಒಟ್ಟು ಒಂದು 40 ಇದೆ ಅಂದ್ಕೊಳ್ಳಿ. ಎಲ್ಲಿ ನಿಮಗೆ ಪೂರ್ವ ಪಶ್ಚಿಮ 40, ಉತ್ತರ ದಕ್ಷಿಣ 30 ಇದೆ ಅಂದ್ಕೊಳ್ಳಿ, ಆಯಿತಾ. ಈಗ ಅವಾಗೇನಾಗುತ್ತೆ, ನಿಮಗೆ ಆಗ್ನೇಯದಿಂದ ವಾಯುವಿದವರೆಗೂ ನಿಮಗೆ 40 ಇದ್ದರೆ ಅದರಲ್ಲಿ ಡಿವೈಡೆಡ್ ಬೈ ನೀವು 9 ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ನೀವು ಯಾವುದೇ ಕಾರಣಕ್ಕೂ ಈಶಾನ್ಯದಿಂದ ಉತ್ತರದ ಒಳಗಡೆಗೆ ನಿಮ್ಮ ಮೈನ್ ಡೋರನ್ನು ಇಡಬೇಕೇ ಹೊರತು, ಉತ್ತರ ದಾಟಿ ವಾಯುವ್ಯದ ಕಡೆಗೆ ಮೈನ್ ಡೋರ್ ಯಾವುದೇ ಕಾರಣಕ್ಕೂ ಇಡಬಾರ್ದು. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರ, ಇಟ್ಟರೆ ಅಲ್ಲಿಗೆ ಕೆಟ್ಟೋಯ್ತು ಕೆಲಸ, ಮುಗೀತು. ನೀವೆಷ್ಟು ಲಕ್ಷ 6 ಕೋಟಿ ದುಡ್ಡು ಹಾಕಿ ಖರ್ಚು ಮಾಡಿ ಕಟ್ಟಿದ್ರು ಕೂಡ ಅದು ಟೋಟಲಿ ವೇಸ್ಟ್. ಉತ್ತರದ ಕಡೆ ಬಾಗಿಲು ಎಲ್ಲರಿಗೂ ಆಗಲ್ಲ ಅಂತೇನಿಲ್ಲ, ಆಗುತ್ತೆ. ಯಾಕೆಂತಂದರೆ ಉತ್ತರದ ಬಾಗಿಲು ನಾನು ಈಗಾಗಲೇ ಹೇಳಿದೆ ಕುಬೇರನ ಬಾಗಿಲು ಅಂತ. ಎರಡನೇದು, ನಿಮಗೆ ಪೂರ್ವದಿಂದ ಬರುವಂಥ ವೈಬ್ರೇಷನ್ಸು ಉತ್ತರದಿಂದ ಕೂಡ ಎಂಟ್ರೆನ್ಸ್ ಆಗುತ್ತೆ ಕೆಲವೊಂದು. ಅದಕ್ಕೆ ನಾನು ಬಾಗಿಲನ್ನ ಈಶಾನ್ಯದ ಕಡೆಗೆ ಇಡಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು. ಆಪ್ಷನ್ ಇತ್ತು ಅಂದರೆ ಪೂರ್ವಕ್ಕೆ ಇಡಿ, ಇಲ್ಲಾಂದರೆ ಉತ್ತರಕ್ಕೆ ಬಾಗಿಲಿಡೋದು ಕೂಡ ಸೇಫೇ ಇದೆ, 100 out of 100% ಬಲನೇ ಇದೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಪಶ್ಚಿಮ ಮತ್ತು ದಕ್ಷಿಣ ಆದರೆ ಮಾತ್ರ ಸ್ವಲ್ಪ ವಾಸ್ತುತಜ್ಞರನ್ನು ಕರ್ಕೊಂಬಂದು ತೋರಿಸ್ಬೇಕು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಉತ್ತರದ ಭಾಗಲನ್ನು ನೀವು ಇಡ್ತೀರಾ ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಧಾರಾಳವಾಗಿ ಇಡಿ, ಏನೂ ತೊಂದರೆ ಇಲ್ಲ, ಅದರಿಂದ ಸಕ್ಸಸ್ ಇರುತ್ತೆ ಹೊರತು ಫೇಲ್ಯೂರ್ ಇಲ್ಲ ಎಲ್ರಿಗೂ.
ಆದರೆ ಈ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಜನ್ಮ ಜಾತಕದಲ್ಲಿ ನಮ್ಗೆ ಐದು ಸ್ಥಾನಗಳು ಅಂತಿರುತ್ತೆ. ಪೃಥ್ವಿ ಅಂತಂದರೆ ಭೂಮಿ ತತ್ವ, ಆಪಹ ಅಂತಂದರೆ ನೀರು, ತೇಜಃ ಅಂತಂದರೆ ನಿಮಗೆ ಬೆಳಕು. ಪೃಥ್ವಿ ಆಪಹ ತೇಜೋ ವಾಯು ಆಕಾಶ, ವಾಯು ಅಂದರೆ ಗಾಳಿ, ಆಕಾಶ ಅಂತಂದರೆ ಮೇಲ್ಗಡೆ ಭಾಗ. ಈ ಐದು ಭಾಗಗಳು ನಮಗೆ ಜಾತಕದಲ್ಲಿ ನಾವು ರೆಫರ್ ಮಾಡಬೇಕಾಗುತ್ತೆ. ಯಾವ ತತ್ವ ಆಗ ಉತ್ತರ ದಿಗ್ಭಾಗ ಉತ್ತರಂ ಕುಬೇರಃ ಅಂತ ಹೇಳ್ತೀವಿ. ಸರಿ, ಅಲ್ಲೇನಾಯಿತು, ನಮಗೆ ಉತ್ತರಕ್ಕೆ ಬರುವಂಥ ಒಂದು ಗ್ರಹ ಯಾವುದು ಅಂತಂತ ನಾವು ತಿಳ್ಕೊಳ್ಬೇಕು. ಉತ್ತರಕ್ಕೆ ಯಾವ ಗ್ರಹ ಬರುತ್ತೆ ಗೊತ್ತಾ ನಿಮಗೆ? ಅದ್ಭುತವಾದಂಥ ಶಕ್ತಿ ಇರುವಂಥ ಗ್ರಹ ಯಾವುದು ಅಂತಂದರೆ ಅದು ಗುರು ಅಂತ ಹೇಳ್ತೀವಿ. ಗುರು ಉತ್ತರಕ್ಕೆ ಮುಖ ಮಾಡಿ ಇರ್ತಾರೆ. ಅಂಥ ನೀವು ನವಗ್ರಹಗಳಲ್ಲಿ ನೋಡಿ, ಗುರು ಉತ್ತರಕ್ಕೆ ಮುಖ ಮಾಡಿ ಇರ್ತಾರೆ. ಅಂಥ ಗುರುವನ್ನು ನೀವು ಆರಾಧನೆ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಇರುತ್ತೆ. ಹಾಗಾಗಿ ಉತ್ತರದ ಕಡೆಗೆ ಬಂದಾಗ ಗುರುವನ್ನು ನಾವೇನು ಹೇಳ್ತೀವಿ, ಹೀ ಈಸ್ ಎ ಫೈನಾನ್ಸ್ ಮಿನಿಸ್ಟರ್ ಇನ್ ನವಗ್ರಹ. ನವಗ್ರಹದಲ್ಲಿ ಗುರು ಬಂದು ಫೈನಾನ್ಸ್ ಮಿನಿಸ್ಟರ್. ಅದಲ್ಲದೆ ಗುರು ಬಂದು ಸಂತಾನಕಾರಕವೂ ಹೌದು, ಪುತ್ರಕಾರಕವೂ ಹೌದು. ಗಂಡು ಮಗು ಜನನಾಗಬೇಕಾದ್ರೂ ಗುರು ಚೆನ್ನಾಗಿರಬೇಕು. ಇಲ್ಲೇನಾಗುತ್ತೆ ಅಂತಂದರೆ ಉತ್ತರದ ಬಾಗಿಲಿಡೋ ಸಮಯದಲ್ಲಿ ನಿಮಗೆ ಕುಬೇರನ ಅನುಗ್ರಹವೂ ಸಿಗುತ್ತೆ, ಗುರುವಿನ ಅನುಗ್ರಹವೂ ಸಿಗುತ್ತೆ. ಓವರಾಲ್ ನಿಮಗೆ ಉತ್ತರದ ದಿಗ್ಬಾಗಲು ತುಂಬ ಚೆನ್ನಾಗಿರುತ್ತೆ. ಉತ್ತರದ ಬಾಗಿಲನ್ನು ಇಡಿ, ಆಪ್ಷನ್ ಇದ್ದರೆ ಇಡಿ, ಆಪ್ಷನ್ ಇಲ್ಲಾಂದರೆ ಬೇಡ, ಆಪ್ಷನ್ ಇದ್ದರೆ ಇಡಿ. ಉತ್ತರದ ಬಾಗಿಲು ಇಡೋದಕ್ಕೂ ಮುನ್ನ, ಯಾವುದೇ ಬಾಗಿಲು ಇಡೋದಕ್ಕೂ ಮುನ್ನ ಒಂದು ವಾಸ್ತು ತಜ್ಞರನ್ನು, ಒಂದು ವಾಸ್ತು ವಿಸಿಟನ್ನು ಮಾಡಿಸಿ, ಮನೆಯಲ್ಲೆಲ್ಲ ನೋಡಿಸಿ, ಎಲ್ಲ ಒಂದು ಕ್ರಮವಾಗಿ ಪ್ಲ್ಯಾನ್ ಮಾಡಿ ಅದರಂತೆ ಡಿಸಿಷನ್ ತೊಗೊಳ್ಬೇಕು. ಹಾಗೆ ಮಾಡೋದ್ರಿಂದ ಖಂಡಿತವಾಗಲೂ ನೀವು ಕಟ್ಟುವಂಥ ಮನೆ, ನಿಮಗೆ ನೀವು ಮನೆ ಕಟ್ತಾ ಇದ್ದೀರಿ ಅಂದರೆ ಅದು ನಿಮಗೆ ದೇವಸ್ಥಾನ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ನಿಮಗೆ ದೇವಸ್ಥಾನ. ಒಂದು ಸಲ ನಿಮ್ಮ ಮನೆ ನೀವು ಕಟ್ಟಬೇಕಂದ್ರೆ ಆ ಮನೆಯಲ್ಲಿ ನೀವು ಇರಬೇಕು, ನಿಮ್ಮ ಮಕ್ಕಳು ಇರಬೇಕು, ಮೊಮ್ಮಕ್ಕಳು ಇರಬೇಕು, ಮೊಮ್ಮಕ್ಕಳು ಇರಬೇಕು, ಮೂಳು ಮಕ್ಕಳು ಇರಬೇಕು. ಅಂತಂದರೆ ನಿಮ್ಮ ಪರಂಪರೆ, ವಂಶ ಪರಂಪರೆ ಇವಾಗ ಆ ಮನೆಯಲ್ಲಿ ಸುಖ ಅನುಭವಿಸ್ಬೇಕು. ಹಾಗೆ ಅನುಭವಿಸ್ಬೇಕು ಅಂತಂದರೆ ನೀವು ಬಲವಾಗಿರಬೇಕು. ನೀವು ಬಲವಾಗಿರಬೇಕು ಅಂತಂದರೆ ಇವೆಲ್ಲ ವ್ಯವಸ್ಥಿತವಾಗಿ ಆಗಬೇಕು. ಹಾಗಾಗಿ ಉತ್ತರದ ಬಾಗಿಲಿಡೋದ್ರಿಂದ ವೈಬ್ರೇಷನ್ಸ್ ಇರುತ್ತೆ. ರಾಶಿ ನಕ್ಷತ್ರ ಆಧಾರದ ಮೇಲೆ ಇಟ್ಕೊಳ್ಬೇಡಿ. ಹಂಗೇನಾದರೂ ನೋಡಲೇಬೇಕು ಅಂದರೆ ಜನ್ಮ ಜಾತಕದ ಆಧಾರದ ಮೇಲೆ ನೀವು ಉತ್ತರದ ಬಾಗಿಲು ಇಟ್ಕೊಳ್ಳಿ, ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.